ಹೆಸಿನ ಮುಂದಿನ ಸುದ್ದಿ ರಾಜ್ಯ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ವಿದ್ಯುತ್ ಇಲ್ಲದೆ ರೈತರು ಕಂಗೆಟ್ಟಿದ್ದಾರೆ ನೂರಾರು ಸಮಸ್ಯೆಗಳ ಬಗ್ಗೆ ಗಮನ ಹರಿಸಲು ಬಂದ ಬದಲು ಕಾಂಗ್ರೆಸ್ ಸರ್ಕಾರ ಇಡೀ ಸಚಿವ ಸಂಪುಟದ ಪಟಾಲಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆಸ್ಟ್ರೇಲಿಯಾ ಪಾಕಿಸ್ತಾನ ನಡುವಣ ವಿಶ್ವಕಪ್ ಕ್ರಿಕೆಟ್ ಪಂದ್ಯ ನೋಡಲು ಹೋಗಿತ್ತು ಇವರೇನ್ ಪಾಕಿಸ್ತಾನವನ್ನು ಬೆಂಬಲಿಸಕ್ಕೆ ಹೋಗಿದ್ರಾ ಅಂತ ಜೆಡಿಎಸ್ ನಾಯಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ವಿಶ್ವಕಪ್ ಪಂದ್ಯ ನೋಡಲು ಹೋಗಿದ್ದು ತಪ್ಪೆನ್ನುತ್ತಿಲ್ಲ ಭಾರತದ ಮ್ಯಾಚ್ ಇದ್ರೆ ಹೋಗಬಹುದಿತ್ತು ಅದಕ್ಕೊಂದು ಅರ್ಥವಿರ್ತಿತ್ತು ಆದರೆ ಅಲ್ಲಿದ್ದಿದ್ದು ಆಸ್ಟ್ರೇಲಿಯಾ ಪಾಕಿಸ್ತಾನ ಮ್ಯಾಚು ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋ ಬದಲು ಅಲ್ಲಿಗೆ ಹೋಗಿ ಸಮಯ ಕಳೆಯಬೇಕಿತ್ತ ಎಂಬುದಷ್ಟೇ ನನ್ನ ಪ್ರಶ್ನೆ ಇವರು ನಮ್ಮ ದೇಶ ಪ್ರೇಮದ ಪಾಠ ಹೇಳ್ತಾರೆ ಅಂದರು ನಮ್ಮನ್ನು ಕೈ ಎತ್ತಿಸಿ ಬಫೂನ್ಗಳನ್ನಾಗಿ ಮಾಡಿ ಮನೆಗೆ ಕಳಿಸಿದ್ರು ಈಗ ಪಾಪ ಅವರಿಬ್ಬರು ಕೈ ಎತ್ಕೊಂಡು ಓಡಾಡ್ತಿದ್ದಾರೆ ಎಂದು ಸಿಎಂ ಡಿಸಿಎಂ ವಿರುದ್ಧ ಕಿಡಿಕಾರಿದ್ರು ಇನ್ನು ಯಾವುದೇ ದಾಖಲೆಗಳನ್ನು ಬಿಡುಗಡೆ ಮಾಡೋದಿಲ್ಲ ನಾನು ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜ್ಯದ ಪರಿಸ್ಥಿತಿ ಬಗ್ಗೆ ಜನರಿಗೆ ತಿಳಿಸಿದ್ದೇನೆ 40% ಕಮಿಷನ್ ಬಗ್ಗೆ ಡಂಗೂರ ಸಾರಿ ಮತ ಪಡೆದು ಅಧಿಕಾರಕ್ಕೆ ಬಂದಿದ್ದಾರೆ ಕಮಿಷನ್ ಪರ್ಸೆಂಟೇಜ್ನಿಂದ ಸಾರ್ವಜನಿಕರಿಗೆ ಮನೋರಂಜನೆ ಸಿಗ್ತಿದೆ ಅತ್ಯಂತ ಪ್ರಾಮಾಣಿಕ ಸತ್ಯ ಹರಿಶ್ಚಂದ್ರ ಸರ್ಕಾರ ಇದು ಎಂದು ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ ನುಡಿದಂತೆ ನಡೆದಿದ್ದೇವೆ ಎಂಬ ಭಾವನೆ ಇದೆ ರಾಜ್ಯದಲ್ಲಿ ವಿದ್ಯುತ್ ಸಮಸ್ಯೆ ಇದೆ ಅಂತ ಅಂತರ್ಜಲ ಕುಸಿತವಾಗಿದೆ ಎಂದು ಕುಮಾರಸ್ವಾಮಿ ಟೀಕಿಸಿದರು ಜೊತೆಗೆ ವಿದ್ಯುತ್ ಕೊರತೆ ಸಂಬಂಧಿಸಿದ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದರು ಕರ್ನಾಟಕದಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಅಂಗಳದಲ್ಲಿ ವಿಶ್ವಕಪ್ನ ಈ ಬಾರಿ ವಿಶ್ವಕಪ್ನ ಮೊದಲ ಪಂದ್ಯ ನಡೀತು ಆಸ್ಟ್ರೇಲಿಯಾ ವರ್ಸಸ್ ಪಾಕಿಸ್ತಾನ ಸ್ಟೇಡಿಯಂಗೆ ಹೋಗಿ ತಪ್ಪು ಅಂತ ನಾನು ಹೇಳ್ತಿಲ್ಲ ಸ್ವಾಮಿ ಹೊಸ ಕಾರ್ಗಳನ್ನ ಬೇರೆ ಖರೀದಿಸಿ ಮಾಡಿದ್ದೀರಾ ಇಂಡಿಯಾ ಮ್ಯಾಚ್ ಇದ್ರೆ ಹೋಗಿದ್ರೆ ತಪ್ಪೇನಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲೇನು ಪಾಕಿಸ್ತಾನಕ್ಕೆ ಚಿಯರ್ ಅಪ್ ಮಾಡಕ್ಕೆ ಹೋಗಿದ್ರಾ ಅನ್ನೋದು ಪ್ರಶ್ನೆ ರಾಜ್ಯದಲ್ಲಿ ಬರಗಾಲ ಇದೆ ಇತ್ತೀಚೆಗಷ್ಟೇ 33 ಹೊಸ ಇನೋವಾ ಕಾರ್ಗಳನ್ನ ರಾಜ್ಯ ಸರ್ಕಾರ ಖರೀದಿಸ್ತು ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ ಜನರಿಗೆ ಪರದಾಟ ಜನಪ್ರತಿನಿಧಿಗಳಿಗೆ ಐಷಾರಾಮಿ ಜೀವನ ಇದು ಚರ್ಚೆ ಆಗ್ತಿರುವಂಥ ವಿಚಾರ ಬೇಕಿತ್ತಾ ಯಾಕೆ ಬೇರೆ ಇದ್ದಿದ್ದ ಕಾರ್ಗಳಲ್ಲಿ ಓಡಾಡಕ್ಕೆ ಆಯ್ತಿತ್ತಿಲ್ವ ಯಾರಿಗೂ ಪ್ರಶ್ನೆ ಪ್ರತಿಪಕ್ಷಗಳದ್ದು ಇಲ್ಲಿ ಮಜಾ ಮಾಡ್ಕೊಂಡು ಕೂತವ್ರೆ ಕ್ರಿಕೆಟ್ ಮ್ಯಾಚ್ ನೋಡ್ಕೊಂಡು ನೆನೆ ಪಾಕಿಸ್ತಾನಕ್ಕೆ ಬೆಂಬಲ ಕೊಡಕ್ಕೆ ಹೋಗಿದ್ರು ಈ ಸರ್ಕಾರದವರು ಆಸ್ಟ್ರೇಲಿಯಾಗೆ ಬೆಂಬಲ ಕೊಡಕ್ಕೆ ಹೋಗಿದ್ರು ಏನಾದರೂ ನಮ್ಮ ಇಂಡಿಯಾ ಟೀಮೇನೋ ಆಡೋದಾಗಿದ್ರೆ ಹೋಗಿ ಇಂಡಿಯಾ ಟೀಮ್ ಪರವಾಗಿ ಏನಾದರೂ ಬೆಂಬಲ ಕೊಟ್ಟಿದ್ರೆ ಆಯ್ತಪ್ಪ ಏನೋ ಕೂತು ಬೆಂಬಲ ಕೊಡಕ್ಕೆ ಬಂದವ್ರೆ ದೇಶದ ಭಕ್ತಿ ತೋರಿಸ್ತಾವ್ರೆ ಅಂತೇಳಿ ಅಭಿನಂದಿಸ್ಬೋದಾಗಿತ್ತು ಆಸ್ಟ್ರೇಲಿಯಾ ಪಾಕಿಸ್ತಾನದ ಮ್ಯಾಚ್ ನೋಡೋಕ್ಕೆ ಏನು ಸಚಿವ ಸಂಪುಟ ಪಟಾಲಂಗಳೇ ಹೋಗ್ಬಿಟ್ಟವ್ರಲ್ಲಿ ಸಿ ಎಮ್ಮು ಡೆಪ್ಯೂಟಿ ಸಿ ಎಮ್ಮು ಅವರ ಕಾರ್ಯದರ್ಶಿಗಳು ಮಂತ್ರಿಗಳು ಏನು ನೆನ್ನೆ ರಾಜ್ಯದಲ್ಲಿ ಅವರ ಸಮಸ್ಯೆನೇ ಏನೂ ಇಲ್ಲ